ಹಿಂದೂ ಧರ್ಮದಲ್ಲಿ 9 ದಿನಗಳ ನವರಾತ್ರಿ ಹಬ್ಬಕ್ಕೆ ವಿಶೇಷವಾದ ಮಹತ್ವವಿದೆ. ದುರ್ಗಾದೇವಿಗೆ ಸಮರ್ಪಿತವಾದ ಈ ಹಬ್ಬವನ್ನು 9 ವಿವಿಧ ಅವತಾರಗಳಲ್ಲಿ ಪೂಜಿಸಲಾಗುತ್ತದೆ. ದುಷ್ಟ ಸಂಹಾರಕ್ಕೆ ಶಿಷ್ಟ ರಕ್ಷಣೆಯು ಎಂಬಂತೆ ರಾಕ್ಷಸರ ರಾಜ ಮಹಿಷಾಸುರನ ಗೆದ್ದ ದುರ್ಗಾದೇವಿಯನ್ನು ಸ್ಮರಿಸುತ್ತಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಧರ್ಮಗ್ರಂಥಗಳ ಪ್ರಕಾರ ನವರಾತ್ರಿಯಲ್ಲಿನ ಮೊದಲ 3 ದಿನಗಳಂದು ತಮೋಗುಣವನ್ನು ಕಡಿಮೆ ಮಾಡಲು ತಮೋಗುಣಿ ಮಹಾಕಾಳಿಯು, ನಂತರದ 3 ದಿನಗಳಂದು ರಜೋಗುಣವನ್ನು ವೃದ್ಧಿಸಲು ಮಹಾಲಕ್ಷ್ಮಿಯು, ಮತ್ತು ಕೊನೆಯ 3 ದಿನಗಳಂದು ಸಾಧನೆಯನ್ನು ಹೆಚ್ಚಿಸಲು ಸತ್ವಗುಣಿ ಮಹಾಸರಸ್ವತಿಯ ಪೂಜೆಯನ್ನು ಮಾಡುತ್ತಾರೆ. ನವರಾತ್ರಿ ಹಬ್ಬವನ್ನು ಏಕೆ ಆಚರಿಸುತ್ತಾರೆ? ನವರಾತ್ರಿ ಹಬ್ಬದ ಆಚರಣೆಯ ಕುರಿತು ಹಲವಾರು ಪುರಾಣದ ದಂತಕಥೆಗಳಿವೆ. ಮಹಿಷಾಸುರನ ನವರಾತ್ರಿಯ ಬಗ್ಗೆ ಇರುವ ದಂತಕಥೆ. ಶಿವನ ಭಕ್ತನಾಗಿದ್ದ ಮಹಿಷಾಸುರನು ಘೋರ ತಪಸ್ಸನ್ನು ಮಾಡಿ ಶಿವನಿಂದ ಅಮರನಾಗುವ ವರ ಪಡೆಯುತ್ತಾನೆ. ಮಹಿಷಾಸುರ ಜನರನ್ನು ಹಿಂಸಿಸುತ್ತಾ 3 ಲೋಕದ ಮೇಲೆ ತನ್ನ ಸಾಮ್ರಾಜ್ಯವನ್ನು ಕಟ್ಟುತ್ತಾನೆ. ಸ್ವರ್ಗಲೋಕದ ದೇವಾನುದೇವತೆಗಳೆಲ್ಲರೂ ಶಿವನಲ್ಲಿ ತಮ್ಮ ಸಂಕಷ್ಟವನ್ನು ಹೇಳಿಕೊಳ್ಳುತ್ತಾರೆ. ಮಹಿಷಾಸುರನ ಹಿಂಸೆಯಿಂದ 3 ಲೋಕಗಳನ್ನು ರಕ್ಷಿಸಲು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಜೊತೆಯಾಗಿ ದುರ್ಗಿಯನ್ನು ಸೃಷ್ಟಿಸುತ್ತಾರೆ. ದುರ್ಗಿಯ ಸೌಂದರ್ಯಕ್ಕೆ ಮಾರುಹೋದ ಮಹಿಷಾಸುರನು ತನ್ನನ್ನು ಮದುವೆಯಾಗಬೇಕೆಂದು ಆಕೆಯನ್ನು ಕೇಳಿಕೊಳ್ಳುತ್ತಾನೆ. ದುರ್ಗಾದೇವಿಯು ಈ ಯುದ್ಧದಲ್ಲಿ ತನ್ನ ವಿರುದ್ಧ ಗೆಲ್ಲಬೇಕೆಂಬ ಷರತ್ತಿನ ಮೇಲೆ ಒಪ್ಪಿಕೊಳ್ಳುತ್ತಾಳೆ. ಈ ಯುದ್ಧವು 9 ದಿನಗಳ ಕಾಲ ನಡೆಯಿತು. ಈ 9 ದಿನಗಳನ್ನು ನವರಾತ್ರಿ ಎಂದು, ಕೊನೆಯ ದಿನವಾದ 10ನೇ ದಿನದಂದು ದುರ್ಗಾದೇವಿಯು ಮಹಿಷಾಸುರನನ್ನು ವಧೆ ಮಾಡಿದಳು. ಈ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ. ನವರಾತ್ರಿಯ ಇತಿಹಾಸ. ದಂತಕಥೆಯ ಪ್ರಕಾರ ಹಿಮಾಲಯದ ರಾಜನಾದ ದಕ್ಷನ ಮಗಳಾದ ಉಮಾದೇವಿಯು ಶಿವನ ಮನಸ್ಸನ್ನು ಗೆದ್ದು ಮದುವೆಯಾಗಲು ಇಷ್ಟಪಡುತ್ತಾಳೆ. ಶಿವದೇವನು ಉಮಾದೇವಿಯನ್ನು ಮದುವೆಯಾಗಲು ಬಂದಾಗ ಕೇವಲ ಹುಲಿ ಚರ್ಮವನ್ನು ತನ್ನ ಮೈಗೆ ಧರಿಸಿದ್ದನ್ನು ನೋಡಿದ ದಕ್ಷನು ತೀವ್ರವಾಗಿ ಕೋಪಗೊಂಡು ಶಿವ ಮತ್ತು ಉಮಾದೇವಿಯ ಜೊತೆಗೆ ಯಾವುದೇ ಸಂಬಂಧವನ್ನು ಇಟ್ಟುಕೊಳ್ಳಲು ಬಯಸಲಿಲ್ಲ. ಇದರ ನಂತರ ದಕ್ಷರಾಜನು ದೊಡ್ಡ ಯಜ್ಞವೊಂದನ್ನು ಮಾಡಲು ನಿರ್ಧರಿಸಿ ಇದಕ್ಕೆ ಶಿವನನ್ನು ಬಿಟ್ಟು ಎಲ್ಲರನ್ನೂ ಆಹ್ವಾನಿಸಿದ. ಇದರಿಂದ ನೊಂದ ಉಮಾದೇವಿ ಯಜ್ಞಕುಂಡದ ಅಗ್ನಿಯಲ್ಲಿ ಸಜೀವ ದಹನವಾಗಿ ತನ್ನ ಪ್ರಾಣವನ್ನು ಕಳೆದುಕೊಂಡು ಮರುಜನ್ಮ ಪಡೆದು ಮತ್ತೆ ಶಿವನನ್ನು ಮದುವೆಯಾದಳು. ಈ ದಿನ ಉಮಾದೇವಿ ತನ್ನ ತವರು ಮನೆಗೆ ಲಕ್ಷ್ಮಿ, ಸರಸ್ವತಿ, ಕಾರ್ತಿಕೇಯ, ಗಣೇಶ ಹಾಗೂ ಪಾರ್ವತಿಯ ಸ್ನೇಹಿತರಾದ ಜಯ ವಿಜಯರೊಂದಿಗೆ ಬರುತ್ತಾಳೆ ಎನ್ನುವ ಕಥೆ ಪ್ರತೀತಿಯಲ್ಲಿದೆ. ರಾಮ ಮತ್ತು ರಾವಣರ ದಂತಕಥೆ. ರಾಮನಿಂದ ರಾವಣನ ವಧೆಯಾಗಬೇಕೆಂದು ನಾರದರು ರಾಮನಿಗೆ ಶರನ್ನವರಾತ್ರಿ ವ್ರತವನ್ನು ಮಾಡಲು ಹೇಳಿದ್ದರು. ಈ ವ್ರತವನ್ನು ಪೂರ್ಣಗೊಳಿಸಿದ ನಂತರ ರಾಮನು ಲಂಕೆಯ ಮೇಲೆ ಆಕ್ರಮಣ ಮಾಡಿ ಯುದ್ಧದಲ್ಲಿ ರಾವಣನನ್ನು ಕೊಂದು ಸೀತೆಯನ್ನು ರಕ್ಷಿಸಿದನು. ದುಷ್ಟಶಕ್ತಿಗಳ ನಾಶ ಮಾಡಿದ ದಿನವನ್ನು ಸ್ಮರಿಸುತ್ತಾ ನವರಾತ್ರಿ ಮತ್ತು ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ. ಈ ವರ್ಷ ನವರಾತ್ರಿ ಹಬ್ಬವು 2023 ಅಕ್ಟೋಬರ್ 15 ಭಾನುವಾರ ಪ್ರಾರಂಭವಾಗಿ ಅಕ್ಟೋಬರ್ 23 ಗುರುವಾರದಂದು ಮುಕ್ತಾಯವಾಗುತ್ತದೆ. ಅಕ್ಟೋಬರ್ 24 ಶುಕ್ರವಾರದಂದು ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ. ಘಟಸ್ಥಾಪನೆ ಅಥವಾ ಕಲಶಸ್ಥಾಪನೆಗೆ ಅಕ್ಟೋಬರ್ 15 ಭಾನುವಾರ ಬೆಳಿಗ್ಗೆ 11:44 ಮಧ್ಯಾಹ್ನ 12:30 ಶುಭ ಮುಹೂರ್ತವಿದ್ದು ಈ ಸಮಯದಲ್ಲಿ ಘಟಸ್ಥಾಪನೆ ಅಥವಾ ಕಲಶಸ್ಥಾಪನೆ ಮಾಡಿದರೆ ಶುಭ ಫಲ ಸಿಗುತ್ತದೆ. ಘಟಸ್ಥಾಪನೆ ಅಥವಾ ಕಲಶಸ್ಥಾಪನೆಯ ಜೊತೆಗೆ ಗೊಂಬೆಗಳನ್ನು ಕೂರಿಸಿ ಹಬ್ಬವನ್ನು ಆಚರಿಸುವ ಪದ್ಧತಿ ಇಂದಿಗೂ ಇದೆ. ಈ 10 ದಿನಗಳ ಆಚರಣೆಯಲ್ಲಿ ಬಾಗಿನ ಕೊಡುವುದು, ಬನ್ನಿ ಮರದ ಪೂಜೆ, ಅಖಂಡ ದೀಪಾರಾಧನೆ, ಕುಮಾರಿ ಪೂಜೆ ಮತ್ತು ದೇವಿಯ ಅವತಾರಗಳಿಗೆ ಸಂಬಂಧಪಟ್ಟಂತೆ ಆಯಾ ದಿನದ ನೈವೇದ್ಯ ಪೂಜೆ, ಹೀಗೆ ಎಲ್ಲಾ ಪೂಜೆಗಳಲ್ಲೂ ಗೃಹಿಣಿಯರು ಅಥವಾ ಹೆಣ್ಣು ಮಕ್ಕಳು ಹೆಚ್ಚಿನ ಸಮಯ ಪಾಲ್ಗೊಳ್ಳುವುದರಿಂದ ಈ ಹಬ್ಬವನ್ನು ಹೆಣ್ಣು ಮಕ್ಕಳಿಗೆ ಸೀಮಿತವಾಗಿರುವ ಹಬ್ಬ ಎಂದು ಹೇಳಬಹುದು. ನವರಾತ್ರಿಯಲ್ಲಿ ದೇವಿ ತತ್ವವು ಅಥವಾ ದೇವಿಯ ಶಕ್ತಿಯು ಎಂದಿಗಿಂತ 1000 ಪಟ್ಟು ಹೆಚ್ಚಾಗಿರುತ್ತದೆ. ಈ ಸಮಯದಲ್ಲಿ ದೇವಿ ಉಪಾಸನೆ ಮಾಡುವುದು ತುಂಬಾನೇ ಶ್ರೇಷ್ಠ. ದೇವಿ ಸೂಕ್ತ, ದೇವಿ ಅಷ್ಟೋತ್ತರ, ಲಲಿತ ಸಹಸ್ರನಾಮ, ಸೌಂದರ್ಯ ಲಹರಿ, ಸಪ್ತಶತಿ ಪಾರಾಯಣ, ಹೀಗೆ ಹಲವು ರೀತಿಯಲ್ಲಿ ದೇವಿಯ ಆರಾಧನೆಯನ್ನು ಪಠಣ ಮಾಡುವುದರಿಂದ ಅಥವಾ ಕೇಳಿದರೂ ಸಹ ಉತ್ತಮ ಫಲವನ್ನು ಪಡೆಯಬಹುದು.
ಇದರಿಂದ ದುಷ್ಟಶಕ್ತಿಗಳಿಂದ ಮುಕ್ತಿ, ದೈವ ರಕ್ಷಣೆ, ಉತ್ತಮ ಆರೋಗ್ಯ, ಶತ್ರುನಾಶ ಮತ್ತು ಸರ್ವ ಕುಟುಂಬದ ಏಳಿಗೆಯ ಜೊತೆಗೆ ಉತ್ತರೋತ್ತರ ಅಭಿವೃದ್ಧಿಯಾಗುತ್ತದೆ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.